ಎಕ್ಸಾಮ್ ರಿಯಾಲಿಟಿ ಚೆಕ್ ನಾವು ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ನಡೀತಾ ಇದೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯತಕ್ಕಂತ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳತಾ ಇಲ್ಲ ಅಂತ ಹಾವೇರಿಯಿಂದ ಬೆಂಗಳೂರಿನಿಂದ ಕೆಲವೊಂದು ದೃಶ್ಯಗಳನ್ನು ತೋರಿಸಿದ್ವಿ ಈಗ ನೀವು ನೋಡ್ತಾ ಇರತಕ್ಕಂತದ್ದು ಕೂಡ ಇದು ಬೆಂಗಳೂರಿನ ಒಂದು ಕಾಲೇಜ್ ಮುಂಭಾಗದ ದೃಶ್ಯ ಪಿಯುಸಿ ಒಂದು ಸಬ್ಜೆಕ್ಟ್ ನಲ್ಲೇ ಈ ರೀತಿ ನೀವು ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಮೇಂಟೇನ್ ಮಾಡಲಿಲ್ಲ ಅಂತಂದ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಇನ್ನೇನು 25 ರಿಂದ ಆರಂಭ ಆಗ್ತಾ ಇದೆ ಅಲ್ಲಿ ಇನ್ನ ಹೇಗೆ ಮಾಡಬಹುದು ಅಂತಕಂತ ಪ್ರಶ್ನೆ ಮೂಡ್ತಾ ಇದೆ ಸೋ ಒಂದು ಕಡೆ ಜನ ಈ ರೀತಿ ತುಂಬಿರತಕ್ಕಂತದನ್ನ ನೋಡ್ತಾ ಇದ್ದೀರಾ ಏನೋ ಏನೋ ನಡೀತಾ ಇದೆ ಅಲ್ಲಿ ಸಮಥಿಂಗ್ ನೇರ ಸಂಪರ್ಕಕ್ಕೆ ನನ್ನ ಕೊಲ್ಲಿಗ ಶ್ರೀನಿವಾಸ್ ಅವರು ಸಿಗ್ತಾ ಇದ್ದಾರೆ ಮಲ್ಲೇಶ್ವರಂ 18th ಕ್ರಾಸ್ ಗವರ್ನಮೆಂಟ್ ಪಿಯು ಕಾಲೇಜ್ ನಿಂದ ಶ್ರೀನಿವಾಸ್ ಒಂದು ಸಬ್ಜೆಕ್ಟ್ ಒಂದೇ ಒಂದು ಸಬ್ಜೆಕ್ಟ್ ಬ್ಯಾಲೆನ್ಸ್ ಇತ್ತು ಸಾಕಷ್ಟು ಸಮಯ ಕೂಡ ಸಿಕ್ಕಿತ್ತು ಬೇಕಾದಷ್ಟು ಪೂರ್ವ ಸಿದ್ಧತೆ ತಯಾರಿಗಳನ್ನ ಮಾಡ್ಕೊಳ್ಳಬಹುದಾಗಿತ್ತು ಆದರೆ ದೃಶ್ಯದಲ್ಲಿ ಅದ್ಯಾವುದು ಕಂಡು ಬರ್ತಾ ಇಲ್ಲ ಹೀಗೆ ನಾ ಎಕ್ಸಾಮ್ ಕಂಡಕ್ಟ್ ಮಾಡೋದು ಅಂತ ಪೋಷಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನೋಡಿದಂತೆ ಹೇಗಿತ್ತು ಚಿತ್ರಣ ಅರವಿಂದ್ ಇಲ್ಲಿ ನಾನಿರುವಂತಹ ಸೆಂಟರ್ ನಲ್ಲಿ ಅಗತ್ಯವಾದಂತಹ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೆ ಸರ್ಕಲ್ ಗಳನ್ನು ಹಾಕಿದ್ದಾರೆ ಆದರೆ ವಿದ್ಯಾರ್ಥಿಗಳು ಒಮ್ಮೆಲೆ ಬಂದಾಗ ಅದು ಸಹಜವಾಗಿ ಆ ವಿದ್ಯಾರ್ಥಿಗಳಲ್ಲಿರುತ್ತೆ ಪಕ್ಕ ಕೂತ್ಕೊಂಡು ಸ್ಟಡಿ ಮಾಡುವಂಥದ್ದು ಸೊ ಅದು ಯಾವಾಗೂ ಎಕ್ಸಾಮ್ ಆದಂತ ಸಂದರ್ಭದಲ್ಲೂ ಅದೇ ರೀತಿ ಇರುತ್ತೆ ಸೊ ಇವತ್ತು ಕೂಡ ನಮಗೆ ಆ ದೃಶ್ಯಗಳು ಕಂಡು ಬಂತು ಯಾಕಂತಂದ್ರೆ ವಿದ್ಯಾರ್ಥಿಗಳು ಆ ಕೊನೆ ಹಂತದ ಸ್ಟಡಿ ಮಾಡಬೇಕಾದಾಗ ಡಿಸ್ಕಷನ್ ಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಯಾವ ವಿದ್ಯಾರ್ಥಿಗಳು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡಂತಹ ಉದಾಹರಣೆಗಳು ನಮಗೆ ಸಿಕ್ಕಿಲ್ಲ ಆದ್ರೆ ಪರೀಕ್ಷಾ ಸೆಂಟರ್ ಒಳಗಡೆ ಹೋದಾಗ ಅಲ್ಲಿ ಏನು ಸರ್ಕಾರಗಳ ನಿಯಮವನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅಗತ್ಯವಾದಂತಹ ಎಲ್ಲಾ ನಿಯಮಗಳನ್ನ ಫಾಲೋ ಮಾಡಲಾಗಿದೆ ಆದ್ರೆ ಹೊರಗಡೆ ಮಾತ್ರ ವಿದ್ಯಾರ್ಥಿಗಳು ಆ ಒಂದು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡಿಲ್ಲ ಅಂತ ಹೇಳ್ಬೋದು ಅರವಿಂದ್ ಬಟ್ ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ ಒಂದೊಂದು ಸೆಂಟರ್ಗೆ ಒಂದು ನಾಲ್ಕು ಜನ ಪಿಸಿಗಳನ್ನ ಹಾಕಿದ್ರೆ ಅಟ್ ಲೀಸ್ಟ್ ಒಂಚೂರು ಕಂಟ್ರೋಲ್ ಮಾಡ್ತಿದ್ರು ಅವರಾದ್ರೂ ಅಥವಾ ಮೊದಲೆಲ್ಲ ಮಾಡ್ತಾ ಇದ್ರಲ್ಲ ಈ ಬಾಕ್ಸ್ ಸಿಸ್ಟಮ್ ಮಾಡಿಬಿಟ್ಟು ಒಬ್ಬೊಬ್ರು ಒಂದೊಂದು ಬಾಕ್ಸ್ ಅಲ್ಲಿ ನಿಂತ್ಕೋಬೇಕು ಈ ರೇಷನ್ ಅಂಗಡಿ ಮುಂದೆ ಹಾಲ್ ಅಂಗಡಿ ಮುಂದೆ ಎಲ್ಲ ನಾವು ನೋಡಿದೀವಿ ಆ ತರದ್ದೇನು ಕಂಡು ಬರ್ತಾ ಇಲ್ಲ ಶ್ರೀನಿವಾಸ್ ಅರವಿಂದ್ ಇಲ್ಲ ಅದು ಬಾಕ್ಸ್ ಸಿಸ್ಟಮ್ ಗಳನ್ನ ಹಾಕಿದ್ದಾರೆ ಸರ್ಕಲ್ ಕೂಡ ಹಾಕಿದ್ದಾರೆ ಆ ವಿಷಲ್ಸ್ ಇರುವಂತದ್ದು ಅಂದ್ರೆ ಪರೀಕ್ಷಾ ಕೇಂದ್ರದ ಹೊರಭಾಗದಲ್ಲಿ ಏನು ಮಕ್ಕಳೆಲ್ಲ ಹೊರಗಡೆ ಬರ್ತಾರೆ ಸೊ ಅವರಲ್ಲಿ ಮಾಸ್ ಆಗಿರುವಂತದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರಗಳನ್ನ ಕಾಯ್ಕೊಂಡಿಲ್ಲ ಅರವಿಂದ್ ಆದ್ರೆ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಬರ್ತೀವಲ್ಲ ಅಲ್ಲಿ ಎಲ್ಲಾ ರೀತಿಯಾದಂತಹ ಸರ್ಕಲ್ ಗಳನ್ನ ಹಾಕಿ ಒಬ್ಬೊಬ್ಬರಿಗೂ ಕೂಡ ತಪಾಸಣೆಯನ್ನ ಮಾಡಿ ಅವ್ರಿಗೆ ಸ್ಯಾನಿಟೈಸರ್ ಅನ್ನ ಕೊಟ್ಟು ಅದಾದ ನಂತರ ಅವ್ರಿಗೆ ಒಳಗಡೆ ಬಿಡ್ತಿರುವಂತದ್ದು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪರೀಕ್ಷಾ ಕೇಂದ್ರದ ಹೊರಗಡೆನೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ಕ್ರಮಗಳಾಗಬೇಕಾಗಿತ್ತು ಆದ್ರೆ ಅದಾಗಿಲ್ಲ ಅಂತ ಅನ್ಸುತ್ತೆ ಅರವಿಂದ್ ಅಲ್ಲ ಪರೀಕ್ಷಾ ಕೇಂದ್ರದ ಒಳಗಡೆ ಆದ್ರೇನು ಹೊರಗಡೆ ಆದ್ರೇನು ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಮಾಡ್ಲೇಬೇಕಲ್ವಾ ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೊಳ್ಳೇಬೇಕಾಗಿತ್ತಲ್ವಾ ಅರವಿಂದ್ ಹೌದು ಮಾಡ್ಕೊಳ್ಬೇಕಾಗಿತ್ತು ಸೊ ಅದು ಆ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಎಡವಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆದ್ರೂ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತು ಸಹಜವಾಗಿ ಸ್ನೇಹಿತರು ಒಟ್ಟುಗೂಡಿದಂತ ಸಂದರ್ಭದಲ್ಲಿ ಎಷ್ಟೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಅಂತಂದ್ರೂ ಕೂಡ ಪಕ್ಕ ಕೂತು ಸ್ಟಡಿ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲಾ ಸಂದರ್ಭದಲ್ಲಿ ಆಗುತ್ತೆ ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದಾಗಿತ್ತು ಇನ್ನೊಂದಷ್ಟು ಜನ ಪೊಲೀಸ್ ಅವರನ್ನ ಹಾಕಿ ಅದನ್ನ ನೀಟ್ ಆಗಿ ಅರೇಂಜ್ ಮಾಡಬಹುದಾಗಿತ್ತು ಆದ್ರೆ ಆ ಒಂದು ಪ್ರಕ್ರಿಯೆಗಳು ಆಗಿಲ್ಲ ಅಂತ ಹೇಳ್ಬೋದು ಅರವಿಂದ್ ಓಕೆ ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ ಇನ್ನು ಶೇಷಾದ್ರಿಪುರಂನ ಕಾಲೇಜ್ ಬಳಿಯಿಂದ ನನ್ನ ಕೊಲೀಗ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾರುತಿ ಮಾರುತಿ ಸೊ ನೀವಿರ್ತಕ್ಕಂತ ಶಾಲೆಯ ಕಾಲೇಜಿನ ಮುಂಭಾಗದಲ್ಲಿ ಗರಿಷ್ಠ ಮುನ್ನೆಚ್ಚರಿಕೆ ಎಲ್ಲ ತಗೊಂಡಿದ್ದಾರಾ ಅಥವಾ ಏನಾದರೂ ಲೋಪದೋಷಗಳು ಕಂಡು ಬರ್ತಾ ಇದೆಯಾ ಖಂಡಿತ ಅರವಿಂದ್ ಆ ರೀತಿ ಲೋಪದೋಷಗಳು ಇಲ್ಲಿ ಕಂಡು ಬಂದಿಲ್ಲ ಯಾಕಂದ್ರೆ ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡಬಹುದು ನೇರವಾಗಿ ಪಿಯುಸಿ ಪರೀಕ್ಷೆ ಕಥೆನೆ ಹೀಗಾದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಕಥೆ ಏನು ಪಿಯುಸಿಯ ಬಾಕಿ ಇರುವ ಸದ್ಯ ಒಂದು ಪರೀಕ್ಷೆ ಅಷ್ಟೇ ಈಗ ನಡೀತಾ ಇದೆ ಆದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯೋದು ಜುಲೈ 4 ತನಕ ನಡೆಯುತ್ತೆ ಅವಾಗ ಏನ್ ಮಾಡ್ತೀರಾ ಪಿಯುಸಿ ಪರೀಕ್ಷೆಗೆ ಹಾಜರಾಗ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು 5.6 ಲಕ್ಷ ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗ್ತಾರೆ ಸೊ ಪಿಯುಸಿ ಪರೀಕ್ಷೆ ಕಥೆನೆ ಹೀಗಾದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗುತ್ತೆ ಹೆಂಗಪ್ಪ ನನ್ನ ಮಗುನನ್ನು ಎಕ್ಸಾಮಿಗೆ ಕಳಿಸೋದು ಅಂತ ಓಕೆ ನಮಗೆ ಸಂಪರ್ಕ ಕಟ್ ಆಗಿದೆ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ದಾವಣಗೆರೆಯ ದೃಶ್ಯ ಇದು ವಿದ್ಯಾರ್ಥಿಗಳು ಗ್ರೂಪ್ ಸ್ಟಡೀಸ್ ಅಂತ ಅಂದರೆ ಈಗ ಇಷ್ಟು ದಿವಸದಿಂದ ಎಲ್ಲ ಮನೆಯಲ್ಲೇ ಇದ್ದರು ಕೊರೋನಾನ ಕಾರಣಕ್ಕೋಸ್ಕರ ಒಬ್ಬರೊಬ್ಬರು ಫ್ರೆಂಡ್ಸ್ಗಳು ಮೀಟ್ ಮಾಡಿರಲ್ಲ
ಸೊ ಇವತ್ತು ಸಿಕ್ಕಿದ್ದಾರೆ ಮಾತಾಡೋದಕ್ಕೆ ಅಂತ ಕೂತಿದ್ದಾರೆ, ಬಟ್ ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ದೂರ ದೂರದಲ್ಲಿರಿ, ಹತ್ತತ್ರ ಕೂತ್ಕೋಬೇಡಿ ಅಂತ. ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಫೈನ್, ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಕೆಲವು ಕಡೆ, ಬಟ್ ಕೆಲವು ಕಡೆ ಅದು ಕೂಡ ಇಲ್ಲ. ಹಾಗಾಗಿನೇ ಇದು ಆತಂಕದ ಪ್ರಶ್ನೆ. ಮತ್ತು ಇದು ಪಾಠ ಕಲಿಬೇಕಾಗತ್ತೆ. ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್ ಎಲ್ ಸಿ ಮಕ್ಕಳು ಇವ್ರಿಗಿಂತ 2 ವರ್ಷ ಚಿಕ್ಕವರು, ಮಕ್ಕಳು ಮಾತು ಕೇಳಲ್ಲ, ಬಟ್ ಕೇಳೋ ಹಾಗೇನಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಮಾರುತಿ ಅವರು. ಎಸ್ ಮಾರುತಿ, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಎಸ್ ಅರವಿಂದ್, ನೋಡುವ ದೃಶ್ಯಗಳಲ್ಲಿ ಶೇಷಾದ್ರಿ ಪಿ ಯು ಕಾಲೇಜಿನ ಹೊರಭಾಗದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿರುವಂಥದ್ದು, ಪ್ರತಿಯೊಬ್ಬರಿಗೂ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಬರುವಂಥದ್ದು ಮಾಸ್ಕ್ ಕಡ್ಡಾಯ, ಸ್ಕ್ರೀನಿಂಗ್ ಮುಗಿತಿದ್ದಾಗೇನೆ ಒಳಭಾಗಕ್ಕೆ ಎಂಟ್ರಿ ಆಗ್ತಿದ್ದಾಗೆ ಅಲ್ಲಿ ಸ್ಯಾನಿಟೈಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಮಾಡಿ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ನಾವು ಬಾಕ್ಸ್ಗಳನ್ನ ತೋರಿಸ್ತೀನಿ, ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಪ್ರತಿ 2 ಅಡಿಗೂ ಒಂದೊಂದು ಬಾಕ್ಸ್ಗಳನ್ನು ಹಾಕಿರುವಂಥದ್ದು, ವಿದ್ಯಾರ್ಥಿಗಳು ಬರುವಂಥ ವಿದ್ಯಾರ್ಥಿಗಳು ಆ ಬಾಕ್ಸ್ಗಳಲ್ಲಿ ನಿಂತ್ಕೊಬರಬೇಕು ಅಂತ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು, ಅಂದರೆ ಈ ಶೇಷಾದ್ರಿಪುರಂ ಸೆಂಟರ್ ಏನಿದೆ, ಈ ಸೆಂಟ್ರಲ್ಲಿ ಒಟ್ಟು 900 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರುವಂಥದ್ದು. ಈ 900 ಜನ ವಿದ್ಯಾರ್ಥಿಗಳಲ್ಲಿ ಆಲ್ಮೋಸ್ಟ್ ಒಂದು 80% 90% ವಿದ್ಯಾರ್ಥಿಗಳು ಈಗಾಗಲೇ ಕೊಠಡಿಗಳಿಗೆ ಹೋಗಿರುವಂಥದ್ದು, ಬರುವಂಥ ವಿದ್ಯಾರ್ಥಿಗಳಿಗೋಸ್ಕರನೇ ಸಾಲುಗಟ್ಟಿ ಬರಲಿ ಅಂತ ಪ್ರತಿಯೊಂದು ಬಾಕ್ಸ್ಗಳನ್ನು, ಅಂದರೆ 2 ಅಡಿಗೆ ಒಂದೊಂದು ಬಾಕ್ಸ್ಗಳನ್ನು ಮಾಡಿ ವ್ಯವಸ್ಥೆ ಮಾಡಿರುವಂಥದ್ದು. ಒಳ ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಥರ್ಮಲ್ ಸ್ಕ್ರೀನಿಂಗ್ ಆಗುತ್ತೆ. ಥರ್ಮಲ್ ಸ್ಕ್ರೀನಿಂಗ್ ನಂತರದಲ್ಲಿ ಅವರಿಗೆ ಸ್ಯಾನಿಟೈಸ್ ಕೊಡಲಾಗುತ್ತೆ. ಬರುವಂಥ ವಿದ್ಯಾರ್ಥಿಗಳು ಏನು ಮಾಸ್ಕನ್ನು ಹಾಕಿದ್ದಾರಾ ಅಂತ ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ವ್ಯವಸ್ಥಿತ ರೀತಿಯಲ್ಲಿ ಸರ್ಕಾರ ಏನು ನಿಯಮ ಮಾಡಿತ್ತು ಆ ನಿಯಮನ ಈ ಕಾಲೇಜಿನಲ್ಲಿ ಚಾಚು ತಪ್ಪದೆ ಪಾಲನೆ ಆಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಾರುತಿ, ಧನ್ಯವಾದ. ಸೊ ಕೆಲವು ಕಡೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಗುಡ್, ಮೇಂಟೈನ್ ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಮೇಂಟೈನ್ ಮಾಡಬಾರ್ದು ಅಂತಲ್ಲ, ಮಾಡಿ ಅಂತ. ಆದರೆ ಬಹುತೇಕ ಕಡೆ ಮಾಡ್ತಾ ಇಲ್ಲ. ಅಂದರೆ ಇವ್ರು ಏನು ಮಾಡಿದ್ದಾರೆ, ಕಾಲೇಜು ಕಾಂಪೌಂಡ್ ಒಳಕ್ಕೆ ಬಂದ ಮೇಲೆ ಇವರೆಲ್ಲರೂ ಕೂಡ ಕೆಲವೊಂದು ಮೆಷರ್ಸ್ಗಳನ್ನ ತಗೊಂಡಿದ್ದಾರೆ. ಹೊರಗಡೆ ಹೆಂಗಾದರೂ ಇರಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ನೋ, ಹಂಗಾಗಬಾರ್ದು. ಈಗ 10 ಗಂಟೆಗೆ ಎಕ್ಸಾಮು ಅಂದರೆ ಕೆಲವು ಕಡೆ ಎಲ್ಲ 8:00 to 8:30 ಬಂದು ಕೂತಿರ್ತಾರೆ ವಿದ್ಯಾರ್ಥಿಗಳು. ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡಿ, ಎಕ್ಸಾಮ್ಗೆ ನೀವು ಅಷ್ಟು ಬೇಗ ಬರೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಶುರು ಆಗೋದಕ್ಕೆ ಅಂದರೆ ಪಾಪ ನಮ್ಗೆ ಎಲ್ಲಿ ಹಾಕಿರ್ತಾರೋ ಏನೋ. ನಾವು ಸ್ಟೂಡೆಂಟ್ ಆಗಿದ್ದಾಗಲೂ ಹೀಗೆ ಮಾಡ್ತಾ ಇದ್ವಿ ಬಿಡಿ. ಯಾವ ಸೆಂಟ್ರ್ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾರ್ಮಲ್ ಡೇಸ್ಗಿಂತನೂ ಹೆಚ್ಚು ಕಾಶಿಯಸ್ ಆಗಿ ಹೋಗಿರ್ತೀವಿ ನಾವು ಎಕ್ಸಾಮ್ಗೆ. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡ್ಬೋದು ಅಂತಂದ್ಬಿಟ್ಟು, ಆದರೆ ಆ ರೀತಿ ಬರೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಸೆಂಟ್ರ್ಗಳನ್ನ ಯಾವುದು ಅಂತ ಹೇಳಿದರೆ ಅದೇ ಸೆಂಟ್ರಿಗೆ ಬನ್ನಿ. ಎಕ್ಸಾಮ್ ಶುರು ಆಗೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಬನ್ನಿ. ನೀವೇನೇನು ಓದಬೇಕು, ತಯಾರಿ ಆಗಬೇಕು, ಎಲ್ಲನೂ ಮನೆಯಲ್ಲೇ ಮುಗಿಸ್ಕೊಂಡು ಬನ್ನಿ. ಯಾಕೆಂದರೆ ನಾರ್ಮಲ್ ಡೇಸ್ ಥರ ಅಲ್ಲ ಸಿಚುಯೇಷನ್ ಇದು. ಈಗ ಕರೋನಾ ಇರೋದರಿಂದ ಗುಂಪುಗೂಡಬಾರ್ದು ಅಂತಕ್ಕಂಥ ಒಂದು ಪ್ರೋಟೋಕಾಲ್ ಕೂಡ ಇರೋದರಿಂದ ದಯವಿಟ್ಟು ಈ ಥರ ಗುಂಪು ಗುಂಪಾಗಿ ಸೇರಿಬಿಡಿ. ನೋಡಿ, ಕೆಲವು ಸ್ಟೂಡೆಂಟ್ಸು ಚಿತ್ರದುರ್ಗದಲ್ಲಿ ಮಾಸ್ಕೇ ಹಾಕಿಲ್ಲ, ಬಿಂದಾಸಾಗಿ ಬರ್ತಾ ಇದ್ದಾರೆ. ಹುಡುಗಿರೆಲ್ಲ ನೋಡಿ, ಗಮನಿಸಿ, ಕೆಲವರೆಲ್ಲ ಮಾಸ್ಕೇ ಹಾಕ್ಕೊಂಡಿಲ್ಲ, ಕೆಲವರು ಮಾಸ್ಕನ್ನು ಕತ್ತಗಾಕೊಂಡಿದ್ದಾರೆ. ಬಟ್ ಈ ಥರ ಅಲ್ಲ. ಇನ್ನು ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾಗರಾಜ, ಎಸ್, ನೀವು ಈಗಾಗಲೇ ಹಲವಾರು ಕಾಲೇಜ್ಗಳಿಗೆ ಭೇಟಿ ಕೊಟ್ಟಿರಬಹುದು ಎಕ್ಸಾಮ್ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ತಾವು ಕಂಡಂತೆ ಮೈಸೂರಿನಲ್ಲಿ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರಾ ಹೇಗೆ? ಅರವಿಂದ್, ಸರ್ಕಾರಿ ಕಾಲೇಜುಗಳನ್ನ ಹೊರತುಪಡಿಸಿದಂತೆ ಎಲ್ಲ ಖಾಸಗಿ ಕಾಲೇಜುಗಳಲ್ಲೂ ಕೂಡ ದೊಡ್ಡ ಮಟ್ಟದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇರುವಂಥ ವಿಜುವಲ್ಸ್ ಏನಿದೆ, ಇದು ಸದ್ವಿದ್ಯಾ ಪ್ರೌಢಶಾಲೆಯಲ್ಲಿರುವಂತಹ, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಎಕ್ಸಾಮ್ ಕೂಡ ಆರಂಭವಾಗುತ್ತೆ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಈಗಾಗಲೇ ಪ್ರತಿಯೊಂದು ಮಗು ಕೂಡ ಮಾಸ್ಕನ್ನು ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಕೂತಿದ್ದಾರೆ. ಮತ್ತು ಇವರು ಪರೀಕ್ಷಾ ಕೇಂದ್ರಕ್ಕೆ ಒಳಬರುವುದಕ್ಕಿಂತ ಮುಂಚಿತವಾಗಿಯೇ ಇವರಿಗೆ ವೈದ್ಯಕೀಯ ಪರೀಕ್ಷೆಯ ರೀತಿಯ ಟೆಂಪರೇಚರ್ ಚೆಕಿಂಗ್ ಕೂಡ ನಡೆದಿದೆ. ಜೊತೆಗೆ ಸ್ಯಾನಿಟೈಸರನ್ನು ಕೂಡ ಮಾಡಿ ಅತ್ಯಂತ ವ್ಯವಸ್ಥಿತವಾಗಿ ಮೈಸೂರಿನಲ್ಲಿ ಬಹುತೇಕ ಎಲ್ಲ ಖಾಸಗಿ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಆದರೆ ಮಹಾರಾಣಿ ಕಾಲೇಜ್ನಲ್ಲಿ ಇರುವಂಥ ಸೆಂಟ್ರಲ್ಲಿ ಮಾತ್ರ ದೊಡ್ಡ ಮಟ್ಟದ ಅಧ್ವಾನ ಇದ್ದದ್ದು ಬೆಳಗ್ಗೆಯಿಂದಲೂ ಕೂಡ ಕಂಡುಬಂತು. ಆ ಕಾರಣಕ್ಕೋಸ್ಕರವಾಗಿ ಪೋಷಕರು ಕೂಡ ಅದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಪರೀಕ್ಷಾ ಕೇಂದ್ರಕ್ಕೆ ಕೂಡ ಹೋಗ್ತಾ ಇರುವಂಥದ್ದನ್ನು ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದೀರಿ. ಎಲ್ಲರೂ ಕೂಡ ಪರೀಕ್ಷಾ ಕೇಂದ್ರದ ನಿರ್ವಾಹಕರಾಗಿ ಪ್ರತಿಯೊಬ್ಬರೂ ಕೂಡ ಮಾಸ್ಕನ್ನು ಧರಿಸ್ಕೊಂಡು ಮತ್ತು ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡೇ ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ನಾನು ನಿಮಗೆ ಈಗ ಹೊರಗಡೆ ದೃಶ್ಯಗಳನ್ನ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ತುಂಬ ದೂರ ಇದೆ. ನೀವೀಗ ಈ ಭಾಗದಲ್ಲೂ ಕೂಡ ಕಾಣ್ತಾ ಇರ್ಬೋದು, ಮುಂಜಾಗ್ರತೆಯ ಕ್ರಮವಾಗಿ ನರ್ಸ್ಗಳನ್ನು ಕೂಡ ಇಲ್ಲೇ ನಿಯೋಜನೆ ಮಾಡಲಾಗಿದೆ. ಮತ್ತು ಪ್ರತಿಯೊಬ್ಬ ಸ್ಟಾಫ್ ಕೂಡ ಇವರೆಲ್ಲರೂ ಕೂಡ ಇಲ್ಲಿ ಕಾಣ್ತಾ ಇರುವಂಥವ್ರು ಇವರೆಲ್ಲರೂ ಕೂಡ. ಓಕೆ, ದೃಶ್ಯದಲ್ಲಿ ನಮಗೆ ಲಭ್ಯವಾಗ್ತಾ ಇಲ್ಲ, ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಕಾಲೇಜಿನ ಒಳಭಾಗ ಆಗಿರೋದ್ರಿಂದ. ಥ್ಯಾಂಕ್ ಯು.
ನಾನು ಹೇಳಿದ್ನಲ್ಲ ಆಗ್ಲೇನೆ ಕೆಲವು ಕಾಲೇಜುಗಳಲ್ಲಿ ಬಟ್ ಅವರು ಒಂದು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ಖಾಸಗಿ ಕಾಲೇಜುಗಳಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ ಬಟ್ ಕೆಲವು ಗವರ್ನಮೆಂಟ್ ಕಾಲೇಜಲ್ಲಿ ಮಾತ್ರ ಹೀಗೆ ಅಂತ ಯಾಕೆ ಗವರ್ನಮೆಂಟ್ ಕಾಲೇಜ್ ಆದ್ರೇನು ಪ್ರೈವೇಟ್ ಕಾಲೇಜ್ ಆದ್ರೇನು ಬರ್ತಕ್ಕಂಥವರೆಲ್ಲ ವಿದ್ಯಾರ್ಥಿಗಳೇ ಬಟ್ ನಾನು ಅದಕ್ಕೆ ಹೇಳ್ತಾ ಇರೋದು ಇದೊಂದು ಎಚ್ಚರಿಕೆ ಆಗಲಿ ಇದೊಂದು ಎಚ್ಚರಿಕೆಯ ಪಾಠವಾಗಲಿ ಸರ್ಕಾರಕ್ಕೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಈ ರೀತಿ ಅಧ್ವಾನ ಮಾಡೋಕೆ ಹೋಗಬೇಡಿ ವಿದ್ಯಾರ್ಥಿಗಳನ್ನು ಹೊರಭಾಗದಲ್ಲಿ ಬಿಟ್ಟು ಗುಂಪುಗೂಡೋದಕ್ಕೆ ಬಿಡಬೇಡಿ ಮತ್ತು ಪೊಲೀಸ್ ಫೋರ್ಸನ್ನು ನಿಮ್ಮ ನಿಮ್ಮ ಕಾಲೇಜ್ ಎಕ್ಸಾಮ್ ಸೆಂಟರ್ಗಳಿಗೆ ನೀವು ನೀವೇ ನಿಯೋಜನೆ ಮಾಡ್ಕೊಳ್ಳಿ ಯಾವ್ಯಾವ ಏರಿಯಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ನೀವೇ ಒಂದು ಅರ್ಜಿ ಕೊಟ್ಬಿಟ್ರೆ ಎಕ್ಸಾಮ್ ಇಂತಿಂಥ ದಿನ ನಡೆಯುತ್ತೆ ಸರ್ ಅಂತ ಟೈಮ್ ಟೇಬಲ್ ಕೊಟ್ಬಿಟ್ಟು ಸ್ವಲ್ಪ ಪೊಲೀಸ್ ಫೋರ್ಸನ್ನು ಕಳಿಸ್ಕೊಡಿ ಅಂತ ಹೇಳಿದ್ರೆ ನಿಮ್ಮ ಸ್ಟೇಷನ್ ಲಿಮಿಟ್ಸ್ನಲ್ಲಿರ್ತಕ್ಕಂಥ ಪೊಲೀಸರು ಬರ್ತಾರೆ ವಿದ್ಯಾರ್ಥಿಗಳನ್ನು ದೂರ ದೂರ ನಿಲ್ಲಿಸ್ತಾರೆ ಎಕ್ಸಾಮ್ ಹಾಲ್ ಒಳಕ್ಕೆ ಹೋಗೋ ತನಕ ಮತ್ತು ಪರೀಕ್ಷೆ ಮುಗಿಸಿ ಅವರು ಬಂದು ಹೊರಗಡೆ ಹೋಗೋ ತನಕ ಆಮೇಲೆ ಪೋಷಕರಾದ ನೀವು ಕೂಡ ಎಚ್ಚೆತ್ಕೋಬೇಕು ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಯಲ್ಲಿರಬೇಕು ನೀವೇ ಎಕ್ಸಾಮ್ ಸೆಂಟರ್ ಕರೆಕ್ಟಾಗಿ ಕರ್ಕೊಂಡು ಹೋಗಿಬಿಡಿ ಎಕ್ಸಾಮ್ ಮುಗಿದ ತಕ್ಷಣ ಕರ್ಕೊಂಡು ಸೀದಾ ಮನೆಗೆ ಹೋಗಿಬಿಡಿ ಸ್ಟೂಡೆಂಟ್ಸು ಫ್ರೆಂಡ್ಸು ಮಾತಾಡೋದು ಅದು ಇದು ಎಲ್ಲ ಸದ್ಯಕ್ಕೆ ಬೇಡ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಪಿ ಯು ಸಿ ಎಕ್ಸಾಮಲ್ಲಿ ಕೆಲವು ಕಡೆ ಆಗಿದೆ ಈ ಥರ ಕೊಪ್ಪಳದಲ್ಲಿ ಇದೇ ರೀತಿ ಘಟನೆ ನಡೆದಿದೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಇದು ನಡೀತಾ ಇದೆ ಅಂದರೆ ನೀವೀಗ ಹಾವೇರಿ ದೃಶ್ಯವನ್ನು ನೋಡಿದ್ರಿ ಕೋಲಾರದ ದೃಶ್ಯವನ್ನು ನೋಡಿದ್ರಿ ಸೊ ಹಾಗಾಗಿ ಈ ರೀತಿ ಸನ್ನಿವೇಶಗಳು ನಿರ್ಮಾಣ ಆಗೋದಕ್ಕೆ ದಯಮಾಡಿ ಬಿಡಕೂಡ್ದು ನೀವು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಪರವಾಗಿಲ್ಲ ಮಾಸ್ಕ್ ಕಂಪಲ್ಸರಿ ಮಾಡಿ ಹ್ಯಾಂಡ್ ವಾಶ್ಗಳನ್ನ ಕೊಡಿ ಪರವಾಗಿಲ್ಲ ಬಟ್ ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಬಹಳ ಮುಖ್ಯ ನೋಡಿ ಅಲ್ಲಿ ಮಂಗಳೂರಿನ ದೃಶ್ಯವನ್ನು ನೋಡಿ ಯೂನಿಫಾರ್ಮ್ ಹಾಕ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರು ಗುಂಪು ಕಟ್ಕೊಂಡು ನಿಂತಿರೋದಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ನಿಮ್ಮ ಮಕ್ಕಳುಗಳಿಗೆ ನೀವೇ ಹೇಳಿ ಕಳಿಸಿ ಗುಂಪಲ್ಲಿರಬೇಡಿ ದೂರ ದೂರಕ್ಕೆ ನಿಂತ್ಕೊಳ್ಳಿ ಇದೆಲ್ಲದಕ್ಕೂ ಟೈಮ್ ಅಲ್ಲ ಇದು ಸಾಮಾನ್ಯ ಎಕ್ಸಾಮ್ ಅಂತಂದರೆ ಅದು ಬೇರೆ ರೀತಿ ನಡೆಯುತ್ತೆ ಬಟ್ ಈಗಲ್ಲ ಈ ಥರ ಆಗಬಾರ್ದು ಕೆಲವು ಕಡೆ ಮೇಂಟೈನ್ ಮಾಡಿದ್ದಾರೆ ಮೇಂಟೈನ್ ಮಾಡದೇ ಇರೋ ಕಡೆ ಹೇಳ್ತಾ ಇದ್ದೀವಿ ನಾವು ಮೇಂಟೈನ್ ಮಾಡದೇ ಇರೋ ಕಡೆ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಕಡೆ ದಯವಿಟ್ಟು ಎಚ್ಚರಿಕೆಯನ್ನು ತಗೊಳ್ಳಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಕೆಲವರೆಲ್ಲ ಎಕ್ಸಾಮೇ ಮಾಡೋದು ಬೇಡ ಅಂತ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಂದರು ಸುಪ್ರೀಂ ಕೋರ್ಟ್ ಹೇಳಿದೆ ಎಕ್ಸಾಮ್ ಮಾಡಿ ಅಂತ ಅದರ ಅರ್ಥ ಸುಮ್ಮನೆ ಎಕ್ಸಾಮ್ ಮಾಡಿ ಅಂತಲ್ಲ ನಿಮ್ಮ ಎಚ್ಚರಿಕೆಯನ್ನು ನೀವು ತಗೊಂಡು ಮಾಡಿ ಅಂತ ಸೊ ಇದು ಎಕ್ಸಾಮಿನೇಷನ್ ಸೆಂಟರ್ಗಳ ಜವಾಬ್ದಾರಿ ಆಗಿರುತ್ತೆ ಗರಿಷ್ಠ ಮುನ್ನೆಚ್ಚರಿಕೆ ತಗೊಳ್ಳಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೆಂಗಳೂರು ವಿಜಯಪುರ ಕೋಲಾರ ಹಾವೇರಿ ಚಿತ್ರದುರ್ಗ ಧಾರವಾಡ ಮೈಸೂರು ಮುಂತಾದ ಕಡೆಯ ದೃಶ್ಯಗಳು ನಮಗೆ ಈಗ ಲಭ್ಯವಾಗ್ತಾ ಇದೆ ಈ ಥರ ಗುಂಪುಗೂಡ್ತಕ್ಕಂಥದ್ದು ಸಲ್ಲ ಈಗಾಗಲೇ ಎಕ್ಸಾಮ್ ಆರಂಭ ಆಗಿದೆ ಈ ಥರ ಎಕ್ಸಾಮ್ಸ್ ಗುಂಪುಗೂಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಎಚ್ಚರಿಕೆಯನ್ನು ತಗೊಳ್ಬೇಕು ಇದಕ್ಕೋಸ್ಕರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ ಈಗಾಗಲೇ ಪಿ ಯು ಸಿ ಎಕ್ಸಾಮ್ಗೆ ಸಾಕಷ್ಟು ಟೈಮ್ ಇತ್ತು ಎಚ್ಚರಿಕೆ ತಗೋಬೇಕಾಗಿತ್ತು ಕೆಲವು ಕಡೆ ತಗೊಂಡಿಲ್ಲ ಅಂತಕ್ಕಂಥದ್ದು ಮಾತ್ರ ಈಗಿನ ಸುದ್ದಿ ರುದ್ರ ತಾಂಡವದ ಮಧ್ಯೆ ಇವತ್ತು ದ್ವಿತೀಯ ಪಿ ಯು ಸಿ ಇಂಗ್ಲಿಷ್ ಪರೀಕ್ಷೆ ನಡೀತಾ ಇದೆ ಬೆಳಗ್ಗೆ 10:15ಕ್ಕೆ ಪರೀಕ್ಷೆ ನಡೆಯುತ್ತೆ ಸರ್ಕಾರ ಕೂಡ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಥರ್ಮಲ್ ಸ್ಕ್ಯಾನ್ ಮಾಡುವ ಮೂಲಕ ಅವರನ್ನ ಇನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ ಮತ್ತು ಕೊಠಡಿಯಲ್ಲಿ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರತಿ ಕೇಂದ್ರದ ಮುಂದೆನೂ ಕೂಡ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಲ್ಗಳನ್ನು ಹಾಕಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಂದೆನೂ ಕೂಡ ಇದೇ ದೃಶ್ಯಗಳು ನಮಗೆ ಕಂಡುಬರ್ತದೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಥರ್ಮಲ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತೆ ಇನ್ನು ಕೊಠಡಿಗಳ ವಿಚಾರದಲ್ಲಿ ಬರೋದಾದರೆ ಪ್ರತಿಯೊಂದು ಕೊಠಡಿಗಳಿಗೂ 24 ವಿದ್ಯಾರ್ಥಿಗಳನ್ನು ಮಾತ್ರ ಕೂರಿಸಲಾಗ್ತಿದೆ ಮೊದಲು 30 ವಿದ್ಯಾರ್ಥಿಗಳು ಇರ್ತಿದ್ರು ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕಡಿಮೆ ಮಾಡಲಾಗಿದೆ ಸೊ ಇನ್ನು ವಿದ್ಯಾರ್ಥಿಗಳು ಕೂಡ ನೋಡ್ಬೋದು ಸೊ ಇವತ್ತು ಒಂದು ಪರೀಕ್ಷೆ ಆಗಿರೋದ್ರಿಂದ ಸಹಜವಾಗಿ ಒಂದಿಷ್ಟು ಆತಂಕ ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು ಯಾಕಂತಂದರೆ ಇದು ಫಸ್ಟ್ ರೀತಿಯಾದಂತಹ ಎಕ್ಸ್ಪೀರಿಯನ್ಸು ಹಿಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆತಂಕದಿಂದನೇ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸಿದ್ದಾರೆ ಯಾಕಂತಂದರೆ ಈಗಾಗಲೇ ಅವರಿಗೆ ಅವೇರ್ನೆಸ್ ಇರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಮಾಸ್ಕನ್ನು ಧರಿಸಿ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂತಹ ದೃಶ್ಯಗಳು ನಮಗೆ ಕಂಡುಬರ್ತದೆ ಇನ್ನು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಒಂದು ಒಂದು ಅಭಿಪ್ರಾಯವನ್ನು ಕೇಳೋಣ ಮೇಡಮ್ ನಿಮ್ಗೆ ಏನಂತ ಅನಿಸುತ್ತೆ ಈಗ ಕರೋನಾ ಇರುವಂತಹದ್ದು ಸೊ ಭಯ ಇದೆಯಾ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಭಯ ಇದೆ ಪ್ರಿಪ್ರೇಷನ್ 1 month ಟೈಮ್ ಕೊಟ್ಟಿದ್ದರಿಂದ ಪ್ರಿಪ್ರೇಷನ್ ಚೆನ್ನಾಗೇ ಆಗಿದೆ ವೆಲ್ ಪ್ರಿಪೇರ್ ಅಲ್ಲ ಕರೋನಾ ಇದೆ ಅಂತ ನಿಮ್ಗೆ ಗೊತ್ತು ಈಗ ಅದ್ರ ಮಧ್ಯೆನೇ ಎಕ್ಸಾಮ್ ಮಾಡ್ತಿದ್ದಾರೆ ಆ ಭಯ ಇದೆಯಾ ಏನು ಕತೆ ಆಬ್ವಿಯಸ್ಲಿ ಭಯ ಇದೆ ಯಾಕಂದರೆ ತುಂಬ ಜನ ಸೇರಿರೋದ್ರಿಂದ ತುಂಬ ಭಯ ಆಗ್ತಾ ಇದೆ ಅವಾಗಲೇ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಿದೆ ಅಂದರೆ ಕಮ್ಮಿ ಇತ್ತು ಅವಾಗ
ಈಗ ಜಾಸ್ತಿ ಆಗಿರೋದ್ರಲ್ಲಿ ಎಕ್ಸಾಮ್ ಮಾಡ್ತಿರೋದು ಸ್ವಲ್ಪ ಭಯ. ಓಕೆ ಮೇಡಮ್, ನಿಮ್ಗೇನಂತ ಅನ್ಸುತ್ತೆ, ನಿಮಗೆ ಭಯ ಇದೆಯಾ, ಏನು ಕತೆ? ಹಾಂ, ಭಯ ಇದೆ. ಲೈಕ್ ಇವಾಗೆಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ಹೇಳಿದ್ದಾರೆ, ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಹಾಕೊಂಡ್ಬೋದು. ಸೊ ಸ್ವಲ್ಪ ಭಯ ಇದೆ. ಬೈಕ್ ಎಲ್ಲ ಮರ್ತು ಹೋಗ್ತಾ ಇದೆಯಾ? ಏನು ಇಲ್ಲ ಇಲ್ಲ, ಎಲ್ಲ ಓದಿದೀವಲ್ಲ, ಏನಕ್ಕೆ ಮರ್ತು? ಪೇರೆಂಟ್ ಏನಂತ ಹೇಳಿದ್ದಾರೆ, ಧೈರ್ಯ ತುಂಬಿದಾರಾ, ಏನು ಕತೆ? ಹಾಂ, ಧೈರ್ಯ ತುಂಬಿದ್ದಾರೆ. ಈ ಥರ ಮಾಸ್ಕ್ ಎಲ್ಲ ಹಾಕೊಳ್ಳಿ, ಸ್ಯಾನಿಟೈಸರ್ ಅವಾಗವಾಗ ಯೂಸ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳು ಹೇಳುವಂಥದ್ದು. ಸಹಜವಾಗಿ ಅವ್ರಿಗೂ ಕೂಡ ಆತಂಕ ಇರುವಂಥದ್ದು, ಆದರೆ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಇದು ಪಿ ಯು ಸಿ. ಸೊ ಹಾಗಾಗಿ ಅನಿವಾರ್ಯವಾಗಿ ಅವರು ಪರೀಕ್ಷೆಯನ್ನು ಬರಬೇಕು. ಆದರೂ ಕೂಡ ಸರ್ಕಾರ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಂಡಿರೋದ್ರಿಂದ ಯಾವುದೇ ಒಂದು ರೀತಿಯಾದಂತಹ ಆತಂಕ ಇಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬಹುದಾಗಿದೆ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನೇರವಾಗಿ ಮಂಗಳೂರು ಹೋಗೋಣ. ಮಂಗಳೂರಿನಿಂದ ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಸುಖಪಾಲ್, ಮಂಗಳೂರಿನಲ್ಲೂ ಕೂಡ ಅದೇ ರೀತಿ ಸಾಮಾಜಿಕ ಅಂತರ ಇಲ್ಲದೆ ಇರತಕ್ಕಂಥ ದೃಶ್ಯಗಳು ಕಂಡು ಬಂತ ಅಥವಾ ಮೇಂಟೈನ್ ಮಾಡಿದ್ದೀರಾ ಚೆನ್ನಾಗಿ? ಏನು ಅನಿಸುತ್ತೆ ನಿಮಗೆ, ಮಂಗಳೂರಿನಲ್ಲಿ ವ್ಯವಸ್ಥೆ ಹೇಗಿದೆ ಪಿ ಯು ಸಿ ಎಕ್ಸಾಮ್ಗೆ? ಅರವಿಂದ್, ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಪಿ ಯು ಸಿ ಎಕ್ಸಾಮ್ ಅನ್ನು ಮಾಡಲಾಗುತ್ತೆ. ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ನಿನ್ನೆ ಎಲ್ಲ ಕ್ಲಾಸ್ ರೂಮ್ಗಳಿಗೆ ಸ್ಯಾನಿಟೈಸರ್ ಮಾಡಲಾಗಿದೆ. ಅದರ ಜೊತೆಗೆ ಇವತ್ತು ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಯಾನಿಟೈಸರ್ ಮಾಡಲಾಗಿದೆ. ಬಳಿಕ ಎಲ್ರಿಗೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಲಾಗಿದೆ. ಅದರ ಜೊತೆಗೆ ಎಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡೇ ಮಕ್ಕಳಿಗೆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಆಸ್ಪದ ಮಾಡಿಕೊಡಲಾಗಿದೆ. ನಾವು ಗಮನಿಸಬಹುದು, ನಾವು ಇರುವಂತದ್ದು ಮಂಗಳೂರಿನ ಕಾರ್ ಸ್ಟ್ರೀಟ್ ನಲ್ಲಿ ಇರುವಂತ ಒಂದು ಪರೀಕ್ಷಾ ಕೇಂದ್ರ. ಇಲ್ಲಿ ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾರೆ. ಅಂದ್ರೆ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಕೆಲವರು ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು, ಕೆಲವು ಕಡೆ ಎಲ್ಲ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ತಗೊಂಡು ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂತ. ನಾವು ಅವ್ರಿಗೆ ಶಬಾಷ್ ಅಂತ ಹೇಳ್ತೀವಿ, ಬಟ್ ತೆಗೆದುಕೊಳ್ಳದೆ ಇರತಕ್ಕಂಥ ಕಡೆ ಮಾತ್ರ ನಮ್ಮ ಪ್ರಶ್ನೆ. ನೋಡಿ, ಬಲಭಾಗದ ವಿಂಡೋದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ವಿದ್ಯಾರ್ಥಿಗಳನ್ನು ಕ್ಯೂ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಥರ ಕ್ಯೂ ನಿಲ್ಲಿಸಿದ್ರೆ ಅದು ಅಲ್ಲಿ ಯಾವುದೇ ಸಾಮಾಜಿಕ ಅಂತರ ಇಲ್ಲ. ಈ ಥರ ಆದರೆ ಮಕ್ಕಳಿಗೆ ನೋಡಿ, ಫ್ರೀ ಮೈಂಡೆಡ್ಡಾಗಿ ಎಕ್ಸಾಮ್ ಬರೆಯೋಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ಆಗಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಕೊರೋನಾದ ಭಯ ಇದ್ದೇ ಇರುತ್ತೆ. ಅದರ ನಡುವೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಈ ರೀತಿ ಕ್ಯೂನಲ್ಲಿ ನಿಂತಿದ್ದಾರೆ. ಬಟ್ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮಾಡಿಬಿಟ್ಟಿದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಎಕ್ಸಾಮಿನೇಷನ್ ಸೆಂಟರ್ನ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಮತ್ತು ಹೊರಗಡೆ ಈಗಾಗಲೇ 10:00 ಕರೆಕ್ಟಾಗಿ ಎಕ್ಸಾಮ್ ಆರಂಭ ಆಗಿದೆ. 10:15 ಪರೀಕ್ಷೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ಇನ್ನೂ ಅವರು ಪರೀಕ್ಷೆಯನ್ನು ಮುಗಿಸಿ ಹೊರಬರುವ ತನಕ ಬೇರೆ ಏನು ಆ ರೀತಿಯಾದಂತಹ ಘಟನೆಗಳು ನಡೆಯೋದಿಲ್ಲ. ಬಟ್ ಎಲ್ಲರೂ ಪರೀಕ್ಷೆ ಮುಗಿಸಿ ಇಮಿಡಿಯೇಟ್ ಆಗಿ ನಿಮ್ಮ ಮನೆ ಸೇರಿಕೊಳ್ಳಿ ಅಂತ ಈಗಲೇ ಹೇಳ್ತಾ ಇದೆ.